ಅಮಿತ್ ಶಾ ಅಂಗಳದಲ್ಲಿ ಸಿಡಿ ಫ್ಯಾಕ್ಟರಿ ಎರಡೆರಡು ಬಾರಿ ಅಮಿತ್ ಶಾ ಭೇಟಿ ಮಾಡಿದ ರಮೇಶ್ ಜಾರಕಿಹೊಳಿಗೆ ಅಮಿತ್ ಶಾ ಹೇಳಿದ್ದೇನೋ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಏನು ಮಾಡಕ್ಕೆ ಹೊರಟವ್ರು ರಮೇಶ್ ಜಾರಕಿಹೊಳಿ? ಯಾರ್ಯಾರು ಸಿಡಿ ಏನು? ಇಡೀ ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂಥ ಚರ್ಚೆ ಚುನಾವಣೆ ಸಂದರ್ಭದಲ್ಲಿ ಇಡೀ ಸಂಪೂರ್ಣ ದೇಶದಲ್ಲಿ ಆಗ್ತಾ ಇದೆ. ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ಸಿಡಿ ಹೈಡ್ರಾಮಾ. ಹೌದು ವೀಕ್ಷಕರೇ, ಏಕಾಏಕಿ ಸಿಡಿ ಹಗರಣನೂ ಆಯಿತು, ಅದರಿಂದ ಅವ್ರ ಖುಲಾಸೆನೂ ಆದರು, ಎಲ್ಲವೂ ಆಯಿತು, ಮತ್ತೆ ಸಚಿವ ಸ್ಥಾನ ಸಿಗಲಿಲ್ಲ. ಇಷ್ಟೆಲ್ಲದರ ನಡುವೆ ಏಕಾಏಕಿ ಏನೋ ಎಲ್ಲ ಮುಗೀತು ಅನ್ನುವಾಗ ಚುನಾವಣೆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೆ ರೊಚ್ಚಿಗೆದ್ರು. ಜೊತೆಗೆ ಅವರ ಸಹೋದರ ಲಖನ್ ಜಾರಕಿಹೊಳಿ ಕೂಡ ಬೆಂಬಲ ವ್ಯಕ್ತಪಡಿಸಿದ್ರು. ಒಟ್ಟು 5 ಜನ ಅಣ್ಣ ತಮ್ಮದಿರೋ, ಇಬ್ಬರು ಡಿ ಕೆ ಶಿವಕುಮಾರ್ ಎಗೇನೆಸ್ಟು ಸಿ ಡಿ. ಯಾರೆಲ್ಲಿ ಪಂಚೆ ಬಿಚ್ಚವ್ರೆ, ಯಾರಲ್ಲಿ ಪ್ಯಾಂಟ್ ಬಿಚ್ಚವ್ರೆ, ಬೆಳಗಾವಿಗೆ ಬಂದಾಗ ಕಾರ್ ಎಲ್ಗೋಗುತ್ತೆ, ಎಲ್ಲ ಹಿಂಗೆಲ್ಲ ಹೇಳ್ತಾವ್ರೆ ಸಿ ಡಿ ಎಲ್ಲಿ ತಯಾರಾಗುತ್ತೆ, ಎಲ್ಲಿ ವಿಲೇವರಿ ಆಗುತ್ತೆ ಅಂತ. ಮತ್ತೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರೇ, ಯಾಕೋ ಸರಿ ಅನ್ನಿಸ್ತಲ್ಲ ಎಲೆಕ್ಷನ್ ಟೈಮಲ್ಲಿದು, ಇದು ಮಾಡೋದು ಒಳ್ಳೇದಲ್ಲ, ಇಬ್ರಿಗೂ ಬಿಟ್ಟು ಬಿಡಬೇಕು ಅಂತ. ಇಬ್ಬರೇನು ಡಿ ಕೆ ಶಿವಕುಮಾರ್ ಏನು ಮಾಡ್ತಿಲ್ಲ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ಸಲ್ಲಿದ್ದಾರೆ, ಅವರು ಹೇಳ್ತಾರೆ ಇದು ಅವರವರ ವೈಯಕ್ತಿಕ ವಿಚಾರ, ಅದು ಚುನಾವಣೆ ಸಂದರ್ಭದಲ್ಲಿ ಇದು ಯಾಕೋ ಸರಿ ಅನ್ನಿಸ್ತಾ ಇಲ್ಲ ಅಂತ. ಇದು ನಿಲ್ಲಿಸ್ಬಿಡಿ, ಇದು ಬೇಡ ಅಂತ ಬಿ ಜೆ ಪಿಯವರು ರಮೇಶ್ ಜಾರಕಿಹೊಳಿಗೆ ಹೇಳ್ತಿಲ್ಲ, ಇದಕ್ಕೆ ರಿಯಾಕ್ಟ್ ಮಾಡಿ ಅಂತ ಕಾಂಗ್ರೆಸ್ ಅವರು ಡಿ ಕೆ ಶಿವಕುಮಾರ್ ಹೇಳ್ತಿಲ್ಲ, ಡಿ ಕೆ ಶಿವಕುಮಾರ್ ರಿಯಾಕ್ಟು ಮಾಡಿಲ್ಲ, ಎಲ್ಲೂ ಕೂಡ ಏನೂ ಹೇಳಿಲ್ಲ. ಅವ್ರು ಹೇಳಿದಷ್ಟೇ, ನಾನೇನು ಪ್ಯಾಂಟ್ ಬಿಚ್ಚಾಕೆ ಹೇಳಿದ್ನಾ ನಾನು ಹೋಗಿ ಅಂತ ಅಷ್ಟೇ. ಆದರೆ ಇದು ಇಲ್ಲಿವರೆಗೂ ತಮಾಷೆಯ ವಿಷಯವಾಗಿದ್ದಂಥ ವಿಚಾರ ತುಂಬಾ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಹೌದು ವೀಕ್ಷಕರೇ, ರಮೇಶ್ ಜಾರಕಿಹೊಳಿ ಡೆಲ್ಲಿಗೆ ಹೋಗ್ತಾರಂತೆ, ಅಮಿತ್ ಶಾ ಭೇಟಿ ಮಾಡ್ತಾರಂತೆ. ಆಗೋಯ್ತು ಭೇಟಿ 2 ಸಲ. ಒಂದು ಸಲ ರಾತ್ರಿ ಸಂದರ್ಭದಲ್ಲಿ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ, ಮತ್ತೊಂದು ಸಲ ಬೆಳಗ್ಗೆ ವಾಕಿಂಗ್ ಸಂದರ್ಭದಲ್ಲಿ ಅಮಿತ್ ಶಾ ಜೊತೆ ವಾಕಿಂಗ್ ಮಾಡ್ತಾ ಹೆಜ್ಜೆ ಆಗ್ತಾ ಸಂಪೂರ್ಣ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಹಂಗನ್ಬಿಟ್ಟು ರಮೇಶ್ ಜಾರಕಿಹೊಳಿ ಏನು ಕಾಮಿಡಿ ಮಾಡ್ತಾವ್ರ? ಅವರು ಕಾಂಗ್ರೆಸ್ನಲ್ಲೇ ಇದ್ದವರು ಸ್ವಾಮಿ, ಕಾಂಗ್ರೆಸ್ನಲ್ಲಿದ್ದು ಆಪರೇಷನ್ ಕಮಲಕ್ಕೆ ಒಳಗಾಗಿ ಬಿ ಜೆ ಪಿಗೆ ಹೋದವರು. ಹೀಗಾಗಿ ಕಾಂಗ್ರೆಸ್ನಲ್ಲಿ ಅವ್ರು ಮಾಡ್ತಿರೋರಪ್ಪ 2000 ಇಸವಿಯಿಂದ 23 ವರ್ಷ, ಹೆಚ್ಚು ಕಡಿಮೆ 23 ವರ್ಷದಿಂದ ಕಾಂಗ್ರೆಸ್ನಲ್ಲಿ ಸಿ ಡಿ ಫ್ಯಾಕ್ಟರಿ, ಟಿ ಕೆ ಶಿವಕುಮಾರ್ ಆ್ಯಂಡ್ ಕಂಪನಿ. ಅವ್ರು ಬೇರೆ ಹೆಸರನ್ನು ತೆಗೆದುಕೊಂಡಿಲ್ಲ. ಹೀಗಾಗಿ ಟಿ ಕೆ ಶಿವಕುಮಾರ್ ಆ್ಯಂಡ್ ಕಂಪನಿ. ಮತ್ತೊಂದು ಕಡೆ ಹೇಳಿದ್ರು ವಿಷಕನ್ಯೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ವಿಚಾರ ಕೂಡ. ಯಾಕಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡಬಾರ್ದು ಅಂತ ಡಿ ಕೆ ಶಿವಕುಮಾರ್ ಇದ್ದಾಗ ಅವ್ರಿಗೆ ಟಿಕೆಟ್ ಕೊಡಿಸಿದ್ದೇ ರಮೇಶ್ ಜಾರಕಿಹೊಳಿ ಅವರು. ಇಂಥ ಸಂದರ್ಭದಲ್ಲಿ ಅದನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದಾಗ ನನಗೆ ಈ ರೀತಿ ಉಲ್ಟಾ ಹೊಡೆದ್ರು ವಿಷಕನ್ಯೆ ಮತ್ತು ಮಹಾನಾಯಕ. ಹೀಗಾಗಿ ಕಾಂಗ್ರೆಸ್ನ ಸಂಪೂರ್ಣ ಹುಳುಕು, ಅದರ ಆಧಾರಗಳು, ಅದರ ಸಾಕ್ಷ್ಯಗಳು, ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ ನನಗೆ ಗೊತ್ತಿದೆ. ಅಮಿತ್ ಶಾಗೆ ಕೂಡ ಇದು ಪ್ರಬಲ ಅಸ್ತ್ರ ಒಂದು ಕಡೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಮೇಲೆ ಅದಾಗಲೇ ಇಡೀ ಇಕ್ಕಳದಲ್ಲಿ ಹಾಕೊಂಡು ಇಸುಕ್ತಾವ್ರೆ. ಇಡೀ ಇಕ್ಕಳ ಮಾತೆತ್ತವ್ರೆ ಬರಬೇಕು ವಿಚಾರಣೆಗೆ, ಆಲ್ರೆಡಿ ಸಂಕಷ್ಟ, ತಿಹಾರ್ ಜೈಲು, ಇದೆಲ್ಲದರ ಜೊತೆಯಲ್ಲಿ ಇದಕ್ಕೆ ಮತ್ತೆ ಸಿ ಡಿ ಸಂಕಷ್ಟಕ್ಕೆ ಸಿಲುಕಿದರೆ ಖಂಡಿತವಾಗಲೂ ಚುನಾವಣೆ ಸಂದರ್ಭದಲ್ಲಿ ಕೇವಲ ಡಿ ಕೆ ಶಿವಕುಮಾರ್ಗೆ ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ತುಂಬಾ ಹೊಡೆತ, ಅತಿ ದೊಡ್ಡ ಏಟು ಬೀಳೋದರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಹಾಗನ್ಬಿಟ್ಟು ಅಮಿತ್ ಶಾ ಚಾಣಕ್ಯ ಯಾವ ರೀತಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ತಾರಾ, ಅಥವಾ ನಿಜಕ್ಕೂ ಇವರ ಬಳಿ ಸಾಹುಕಾರ ಕೊಟ್ಟಿರುವಂಥ ಸಿಡಿ ಸಂಬಂಧಪಟ್ಟಂಥ ಸಾಕ್ಷ್ಯಗಳನ್ನು ಯಾವ ರೀತಿ ಅದನ್ನ ಬಳಸ್ಕೊಳ್ತಾರೆ ಅನ್ನೋದು ಇದೀಗ ರಾಜ್ಯ ರಾಜಕೀಯದಲ್ಲಿ ಆಗ್ತಿರುವಂಥ ಅತಿ ದೊಡ್ಡ ಚರ್ಚೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಮಾತ್ರ ಯಾತಕ್ಕೂ ಕ್ಯಾರೆ ಅಂತಾರೆ, ರಬ್ಬೀಶ್, ಅವ್ರ ಹೇಳಿಕೆಗಳು ರಬ್ಬೀಶ್. ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ, ಒಂದಷ್ಟು ಟೆನ್ಷನಲ್ಲಿ ಅವರೇ, ಅವ್ರನ್ನ ಒಂಚೂರು ಟ್ರೀಟ್ಮೆಂಟ್ ಕೊಡಿಸೋರು ಒಳ್ಳೆಯದು. ಡಿ ಕೆ ಶಿವಕುಮಾರ್ ಸ್ಟ್ರೈಟಾಗಿ ಹೇಳ್ತಾ ಇದ್ದಾರೆ, ಏನಾದ್ರು ಮಾಡ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಚೂರ ಕೂಡ ವಿಚಲಿತರಾದಂತೆ ಡಿ ಕೆ ಶಿವಕುಮಾರ್ ಕಾಣಿಸ್ತಾ ಇಲ್ಲ. ಆದರೆ ಹಾಗನ್ಬಿಟ್ಟು ಇದು ಪೊಳ್ಳು ಅಥವಾ ಹುಸಿ ಬಾಂಬ್ ಅಂತೂ ಅಲ್ಲವೇ ಅಲ್ಲ. ರಮೇಶ್ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಹೇಳ್ದಂಗೆ 85 ಒಟ್ಟಿಗೆ ರಾಜಕೀಯ ಮಾಡ್ಕೊಬಂದವರು, ಆಯಿತಾ. ಸದಾಶಿವನಗರದಲ್ಲೇ ಒಟ್ಟಿಗೆ ಮನೆ ಮಾಡಿದವರು, ಆಯಿತಾ. ಹಿಂದೆ ಒಟ್ಟಿಗೆ ಸ್ನೇಹಿತರಾಗಿದ್ದವರು. ಆದರೆ ನನ್ನ ಚಾರಿತ್ರ್ಯ ವಧೆಯನ್ನು ಮಾಡಿದಂಥ ನಿಮ್ಮನ್ನು ನಾನು ಖಂಡಿತ ಬೆತ್ತಲು ಮಾಡ್ತೀನಿ, ನಿಮ್ಮ ಕೆಲಸವನ್ನು ಬೆತ್ತಲು ಮಾಡ್ತೀನಿ, ನಿಮ್ಮನ್ನು ರಾಜಕೀಯವಾಗಿ ಮುಗಿಸ್ತೀನಿ ಅನ್ನೋ ರೀತಿಯಲ್ಲಿ ಸವಾಲನ್ನು ಹಾಕಿದ್ದಾರೆ. ಸುಮ್ಮನೆ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ಬಿಟ್ಬಿಟ್ಟಿದ್ದಿದ್ರೆ ಓಲಿ ಬಿಡುಗರು ಸ್ಯಾಂಟ್ರ್ ರವಿ ಇದು ಯಾಕೋ ಏನೋ ಗೊತ್ತಾಗ್ತಾಯಿಲ್ಲ ಏನಾಯ್ತು ಆಯಿತಾ ಹಂಗೇನೋ ಇರ್ಬೋದು ಅಂತಿದ್ರು. ಆದರೆ ಕಾಂಗ್ರೆಸ್ನಲ್ಲಿ ಕೂಡ ಚರ್ಚೆ ನಡೀತಾ ಇದೆ. ಬಿ ಜೆ ಪಿ ಸರ್ಕಾರದ ಮೇಲೆ ಬಂದಂಥ ಅತೀ ದೊಡ್ಡ ಆರೋಪಗಳಲ್ಲಿ ಒಂದಾದಂತಹ ಸ್ಯಾಂಟ್ರೋ ರವಿಯ ಸರ್ವಿಸ್ ಸ್ಟೇಷನ್ ಪ್ರಕರಣವನ್ನು ಸೈಲೆಂಟ್ ಮಾಡೋಕ್ಕೆ ಬಿ ಜೆ ಪಿ ರಮೇಶ್ ಜಾರಕಿಹೊಳಿ ಅವರನ್ನ ಅಸ್ತ್ರವಾಗಿ ಬಳಸಿಕೊಂಡು ಸಿ ಡಿ ಫ್ಯಾಕ್ಟರಿ ಬಗ್ಗೆ ಚರ್ಚೆ ಮಾಡ್ತಿದ್ದು ಗೊತ್ತಿಲ್ಲ. ಸಾಕ್ಷ್ಯ ಇದೆ ಅಂತ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಅಮಿತ್ ಶಾ ಜೊತೆ ಮಾತಾಡಿ ಅಂತ ಹೇಳ್ತಿದ್ದಾರೆ, ಮಾತಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಆದರೆ ರಾಜ್ಯ ರಾಜಕೀಯದಲ್ಲಿ ನಡೀತಿರುವಂಥ ಈ ಸಿಡಿ ಹೈ ಡ್ರಾಮಾ ಚುನಾವಣೆ ಸಂದರ್ಭದಲ್ಲಿ ಇಡೀ ದೇಶವೇ ಕರ್ನಾಟಕವನ್ನು ಛೀ ಅನ್ನೋ ಮಟ್ಟಕ್ಕೆ ಆಗ್ತಿರುವಂಥ ಚರ್ಚೆ. ಯಾವ ಕ್ಷೇತ್ರದಲ್ಲಿ ಏನು ಸಮಸ್ಯೆ ಇದೆ, ಯಾರ ಸಮಸ್ಯೆಗಳೇನು, ಆ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋಗಬೇಕಾದಂಥ ಜನನಾಯಕರು ಸಿ ಡಿಯನ್ನು ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ದಾರೆ. ಯಾರ ತೇಜೋವಧೆ ಆಗುತ್ತೋ, ಯಾರು ಎಲ್ಲಿ ಏನು ಸಿ ಡಿಯಲ್ಲಿ ಸಿಗಾಕೊಂಡಿದ್ದಾರೋ, ಖಂಡಿತ ಸಿಗಾಕೊಂಡಿದ್ದರೆ ತಪ್ಪಾಗಿದ್ದರೆ ಸಿ ಡಿಯಲ್ಲಿ ಚಿತ್ರೀಕರಿಸಿದವರದ್ದು ಕೂಡ ಅಪರಾಧ. ಸಿ ಡಿಯಲ್ಲಿ ಆಬ್ವಿಯಸ್ಲಿ ವಿಜುವಲಲ್ಲಿದ್ದವರು ಅವರ ಜೀವನ ಬೆತ್ತಲಾಗೇ ಆಗುತ್ತೆ. ಹೀಗಾಗಿ ಅಮಿತ್ ಶಾ ಯಾವ ನಿರ್ಧಾರ ತಗೋತಾರೆ, ರಮೇಶ್ ಜಾರಕಿಹೊಳಿಯ ಸಿ ಡಿ ಪ್ರಕರಣ ಎಷ್ಟು ಗಂಭೀರ ರೂಪವನ್ನು ಪಡ್ಕೊಂಡಿದೆ ಅನ್ನೋದನ್ನು ಕಾದು ನೋಡಬೇಕು ವೀಕ್ಷಕರೇ. ಚುನಾವಣೆ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ಮಾಡಿರದೆ ತಪ್ಪು, ಅದೀಗ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಮಾಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಅದನ್ನ ಅಸ್ತ್ರವಾಗಿಸ್ಕೊಳ್ತಿರೋದು ನಿಜಕ್ಕೂ ದುರಂತ. ಈ ಬಾರಿಯ ಚುನಾವಣೆ ಕರ್ನಾಟಕ ಇತಿಹಾಸ ಕಂಡಂಥ ಅತ್ಯಂತ ವರ್ಸ್ಟ್ ಚುನಾವಣೆ ನಮ್ಮ ಪ್ರಕಾರ ವೀಕ್ಷಕರೇ. ಈ ಕೆಟ್ಟ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ. ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಯಾರು CM ಆಗಬೇಕು, ದಯವಿಟ್ಟು ನಿಮ್ಮ ಪ್ರತಿಯೊಂದು ಕಾಮೆಂಟ್ ಕೂಡ ಅತ್ಯಂತ ಮುಖ್ಯವಾದದ್ದು. ಧನ್ಯವಾದಗಳು.